ನಮಸ್ಕಾರ ನೀವು ಗರ್ಭಿಣಿಯಾಗಿದ್ದರೆ ಮುಂದಿನ ಹದಿನೈದರಿಂದ ಇಪ್ಪತ್ತು ನಿಮಿಷಗಳು ನಿಮ್ಮ ಜೀವನದ ಅತ್ಯುತ್ತಮ ಅಮೂಲ್ಯ ಮತ್ತು ಅನನ್ಯ ಸಮಯಗಳಲ್ಲಿ ಒಂದಾಗಿರಬಹುದು ನಿಮ್ಮ ಗರ್ಭದಿಂದ ಜನಿಸಿದ ಮಗುವು ಸುಂದರ ಆರೋಗ್ಯಕರ ಸುಸಂಸ್ಕೃತ ಮತ್ತು ಶಾಂತವಾಗಿರಬೇಕೆಂದು ನೀವು ಬಯಸಿದರೆ ಮುಂದಿನ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಿಮ್ಮ ಮನೆಯ ಪ್ರಶಾಂತ ಸ್ಥಳದಲ್ಲಿ ಕುಳಿತು ನನ್ನ ಮಾತನ್ನ ಗಮನ ಕೊಟ್ಟು ಕೇಳಿ ನನ್ನನ್ನು ನಂಬಿ ಒಂದು ಪವಾಡ ಸಂಭವಿಸಬಹುದು ಈ ವಿಡಿಯೋದಲ್ಲಿ ಜನಿಸಲಿರುವ ಮಗುವಿನ ಸಹಜ ಬೆಳವಣಿಗೆಯಲ್ಲಿ ನಿಮ್ಮ ಗರ್ಭಧಾರಣೆಯ ಈ ಅವಧಿ ಏನಿದೆಯಲ್ಲ ಅದು ಏಕೆ ತುಂಬಾ ಮುಖ್ಯವಾಗಿದೆ ಎಂಬುದನ್ನು ನೀವು ನೋಡುತ್ತೀರಿ ಗರ್ಭ ಸಂಸ್ಕಾರ ಎಂದರೇನು ಗರ್ಭ ಸಂಸ್ಕಾರದ ಸಹಾಯದಿಂದ ಗರ್ಭಾವಸ್ಥೆಯಲ್ಲಿ ಮಗುವನ್ನು ಪ್ರೋಗ್ರಾಂ ಮಾಡಲು ಹೇಗೆ ಅತ್ಯುತ್ತಮ ಪ್ರಯತ್ನ ಮಾಡಬೇಕು ಮತ್ತು ಹೇಗೆ ಒಂದು ಟೀಮ್ ವರ್ಷಗಳ ಸಂಶೋಧನೆಯ ನಂತರ ಭಾರತೀಯ ಪ್ರಾಚೀನ ಗರ್ಭ ಸಂಸ್ಕಾರ ಮತ್ತು ಆಧುನಿಕ ವೈದ್ಯಕೀಯ ವಿಜ್ಞಾನವನ್ನು ಒಂದೇ ವೇದಿಕೆಗೆ ಹೇಗೆ ತಂದಿದೆ ಮತ್ತು ವೈಜ್ಞಾನಿಕ ಮತ್ತು ಸರಳ ಗರ್ಭ ಸಂಸ್ಕಾರ ಕಾರ್ಯಕ್ರಮವನ್ನು ನಿಮ್ಮ ಮೊಬೈಲ್ಗೆ ಲಭ್ಯವಾಗುವಂತೆ ಹೇಗೆ ಮಾಡಿತು ಎಂಬುದನ್ನು ತಿಳಿಯಿರಿ ಈ ವಿಡಿಯೋದ ಕೊನೆಯವರೆಗೂ ಟ್ಯೂನ್ ಆಗಿರಿ ನಾನು ಹದಿನೈದು ವರ್ಷಗಳಿಂದ ಐ ಐ ಟಿ ತರಬೇತಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಅಸಂಖ್ಯ ಐ ಐ ಟಿ ಮಂದಿಗೆ ಓದಿಸಿದ್ದೇನೆ ಐ ಎಮ್ ಎಸ್ ಮತ್ತು ಐ ಐ ಟಿ ಪದವೀಧರೊಂದಿಗೆ ನನ್ನ ಜೀವನ ಕಳೆದಿದ್ದೇನೆ ಐದು ಐ ಐ ಟಿಗಳ ವಲಯ ಧೋನ್ ನೋಡಿದ್ದೇನೆ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದೇನೆ ಆದ್ದರಿಂದ ನಾನು ನಿಮಗೆ ಏನೇ ಹೇಳಿದರೂ ನಾನು ನಿರ್ವಂಚನೆಯಿಂದ ಪ್ರಾಮಾಣಿಕವಾಗಿ ಹೃತ್ಪೂರ್ವಕವಾಗಿ ಹೇಳ್ತೇನೆ ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದೆ ವಿಜ್ಞಾನದ ಶಿಕ್ಷಕನಾಗಿದ್ದೆ ಆದ್ದರಿಂದ ಪ್ರಯತ್ನಿಸ್ತೇನೆ ಈ ವಿಷಯವನ್ನು ನಿಮಗೆ ತಾರ್ಕಿಕವಾಗಿ ವಿವರಿಸಲು ಪ್ರಯತ್ನಿಸುತ್ತೇನೆ ಏನು ಇದು ಸಾಧ್ಯನಾ ನಿಮ್ಮ ಗರ್ಭದಲ್ಲಿ ಇರುವ ಮಗುವನ್ನು ನಿಮ್ಮ ಗರ್ಭದಲ್ಲೇ ತರಬೇತಿಗೊಳಿಸುವುದು ಸಾಧ್ಯವೇ ಮಗುವಿನ ಮನಸ್ಸು ಸ್ವಭಾವ ಬುದ್ಧಿವಂತಿಕೆ ಇವುಗಳೆಲ್ಲದರ ಮೇಲೆ ಅಗಾಧವಾದ ಪರಿಣಾಮ ಗರ್ಭದಲ್ಲಿರುವಾಗಲೇ ಹಾಕಲು ಸಾಧ್ಯವೆ ಸರಿ ಆ ವಿಜ್ಞಾನದ ಬಗ್ಗೆ ವಿವರವಾಗಿ ಹೇಳುವ ಮೊದಲು ನಾನು ನಿಮ್ಮನ್ನು ಅಭಿನಂದಿಸಲು ಬಯಸುತ್ತೇನೆ ನಿಮ್ಮ ಗರ್ಭಾವಸ್ಥೆಯ ಈ ಮಹಾನ್ ಅವಧಿಯಲ್ಲಿ ನೋಡಿ ಈ ಗರ್ಭಧಾರಣೆ ವ್ಯವಸ್ಥೆ ಎಂತಹ ಸಮಯ ಅಂದ್ರೆ ಇದರಲ್ಲಿ ಒಬ್ಬ ನಾರಿಯ ಜೀವನದ ಪರಿಪೂರ್ಣತೆ ಇದೆ ಅಪೆಕ್ಸ್ ಆಫ್ ಎ ಗರ್ಲ್ಸ್ ಲೈಫ್ ಅಕರ್ಸ್ ವೆನ್ ಶಿ ಬಿಕಮ್ಸ್ ಅ ಮದರ್ ಒಂದು ಅದ್ಭುತ ಫೀಲಿಂಗ್ ಯಾಕೆಂದ್ರೆ ನೀವು ಸೃಷ್ಟಿಯಿಂದ ಸೃಷ್ಟಿಕರ್ತ ಆಗುವಲ್ಲಿ ಹೊರಟಿದ್ದೀರಿ ಇದೊಂದು ವಿಚಿತ್ರ ಭಾವನೆ ಇದರಲ್ಲಿ ನಿನ್ನೆಯ ತನಕ ಎಲ್ಲೂ ಯಾರೂ ಇರಲಿಲ್ಲ ಆದರೆ ನಾಳೆ ಅವರೇ ನಿಮ್ಮ ಸರ್ವಸ್ವ ಆಗಲಿದ್ದಾರೆ ಇದು ಯಾವ ಹಂತವೆಂದರೆ ನಿಜಕ್ಕೂ ಜನರು ಇದಕ್ಕಾಗಿ ಹಂಬಲಿಸ್ತಾರೆ ಮತ್ತೆ ನೀವು ಯಾವಾಗಲೂ ಒಂದು ವಿಷಯ ತಾಯಿ ಆಗುವುದರ ಮಹತ್ವವೇನು ಇದರ ಬಗ್ಗೆ ಯಾರಾದರೂ ಗರ್ಭಾವಸ್ಥೆಯಲ್ಲಿ ಇದ್ದವ್ರನ್ನ ಕೇಳಬೇಡಿ ಬದಲಾಗಿ ಜೀವನದಲ್ಲಿ ಯಾರೂ ಎಂದಿಗೂ ಇಂತಹ ಅದೃಷ್ಟ ಸಿಕ್ಕಿಲ್ವೋ ಅವರಲ್ಲಿ ಕೇಳಿ ಆದ್ದರಿಂದಲೇ ಈ ಹಂತದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ಜೀವನದ ದುಃಖಗಳು ಜೀವನದ ಹೋರಾಟಗಳು ಇವುಗಳೆಲ್ಲ ಜೀವನದ ಭಾಗ ಪ್ರಾರಂಭದಲ್ಲಿ ಅದು ಬಂದರೆ ಆಗ ವಯಸ್ಸು ನಮ್ಮ ಪರವಾಗಿರುತ್ತೆ ಮನಸ್ಸಿನಲ್ಲಿ ಉತ್ಸಾಹವಿರುತ್ತೆ ದೇಹದಲ್ಲಿ ಶಕ್ತಿ ಇರುತ್ತೆ ಹಾಗಾಗಿ ಆರಂಭದಲ್ಲಿ ಅದು ಹೆಚ್ಚು ಕಷ್ಟ ಅಂತ ಅನಿಸೋದಿಲ್ಲ ಆದರೆ ಬದುಕಿನ ಸಂಜೆ ಬಂದಾಗ ದೇಹವು ಮುಪ್ಪಾದಾಗ ಆ ಸಮಯದಲ್ಲಿ ನಮಗೆ ತುಂಬಾ ಅಗತ್ಯವಿರುತ್ತದೆ ನಮ್ಮ ಮಕ್ಕಳಿಗೆ ನಂಬಿಕೆ ಇಡಿ ಸರ್ ಮಕ್ಕಳು ತಮ್ಮ ಹೆತ್ತವರಿಗೆ ವಿಧೇಯರಾಗಿದ್ದಾಗ ಹೆತ್ತವರ ಮುಖಗಳು ಜೀವನದುದ್ದಕ್ಕೂ ಹೊಳೆಯುವುದನ್ನು ಮತ್ತು ಜೀವನದ ಕೊನೆ ಕ್ಷಣದವರೆಗೂ ಅವರ ಮುಖದ ಮೇಲಿನ ನಗುವನ್ನು ನಾನು ನೋಡಿದ್ದೇನೆ ಯಾಕೆಂದ್ರೆ ಮಕ್ಕಳು ಹಾಗಿರ್ತಾರೆ ತಮ್ಮ ಅಪ್ಪ ಅಮ್ಮನ ಮಾತು ಕೇಳ್ತಾರೆ ಇಂತಹ ಮಕ್ಕಳು ತಮ್ಮ ಅಪ್ಪ ಅಮ್ಮನ ಬಗ್ಗೆ ಚಿಂತಿಸುವರಾಗಿರ್ತಾರೆ ಇಂತಹ ಮಕ್ಕಳು ದುಶ್ಚಟಗಳಿಂದ ದೂರ ಇರ್ತಾರೆ ನೋಡಿ ಗರ್ಭಧಾರಣೆಯ ಒಂಬತ್ತು ತಿಂಗಳಲ್ಲಿ ನೀವು ಅನೇಕ ಬಾರಿ ಗೈನಾಕಾಲಜಿಸ್ಟ್ ಬಳಿಗೆ ಹೋಗಿರಬಹುದು ಕ್ಯಾಲ್ಶಿಯಂ ಕಬ್ಬಿಣ ಸತ್ವದ ಮಾತ್ರೆಗಳನ್ನು ತಗೊಂಡಿರಬಹುದು ಸೋನೋಗ್ರಫಿ ಮಾಡಿಸಿರ್ಬಹುದು ನಾನು ಒಪ್ಕೊಳ್ತೀನಿ ಯು ಆರ್ ಟ್ರೈಯಿಂಗ್ ಯುವರ್ ಲೆವೆಲ್ ಬೇಸ್ಡ್ ಫಾರ್ ದ ಗ್ರೋತ್ ಆಫ್ ಯುವರ್ ಚೈಲ್ಡ್ ಫಾರ್ ದ ಸೇಫ್ಟಿ ಆ್ಯಂಡ್ ಸೆಕ್ಯುರಿಟಿ ಆಫ್ ಯುವರ್ ಚೈಲ್ಡ್ ಆದರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಮತ್ತೆ ಆ ಪ್ರಶ್ನೆಗೆ ನಿಮ್ಮ ಉತ್ತರ ನಕಾರಾತ್ಮಕವಾಗಿದ್ದರೆ ನೀವು ತಡೀರಿ ನಮ್ಮನ್ನು ನಿಲ್ಲಿ ಮತ್ತೆ ಈ ವಿಡಿಯೋವನ್ನು ನೋಡಿ ಮತ್ತು ನಾನು ನಿಮಗೆ ಹೇಳಿದ್ದು ಸರಿಯಾಗಿದೆಯೇ ಇಲ್ಲವೇ ಅಂತ ಯೋಚಿಸ್ತೀರಿ ನೀವು ಅದರ ಆರೋಗ್ಯಕ್ಕಾಗಿ ಏನು ಮಾಡ್ತಿದ್ದರೋ ಅದು ಒಪ್ಪುವಂಥದ್ದೇ ಆದರೆ ಆ ಮಗುವಿನ ಮನಸ್ಸು ಶಾಂತವಾಗಿದೆಯೇ ಅದರ ಬುದ್ಧಿ ಬೆಳೆಯುತ್ತಿದೆಯೇ ಏನು ಅದರ ಸ್ವಭಾವ ಎಲ್ಲರನ್ನೂ ಪ್ರೀತಿಸುವಂತದ್ದೇ ಏನು ಇದರ ಮೇಲಿನ ನಿಮ್ಮ ಪ್ರಯತ್ನ ಎಷ್ಟಿರಬೇಕೋ ಅಷ್ಟು ಪ್ರಯತ್ನ ಇದೆಯೇ ಅಕಸ್ಮಾತ್ ನಿಮಗೆ ಅನ್ನಿಸ್ತಿದೆಯೇ ಈ ವಿಷಯಗಳಲ್ಲಿ ನಿಮ್ಮ ಪ್ರಯತ್ನಗಳು ಎಷ್ಟಿರಬೇಕೋ ಅಷ್ಟು ಇಲ್ಲ ಅಂತ ಹಾಗಿದ್ರೆ ನಿಲ್ಲಿ ಈ ಸಮಯ ನಿಮಗೆ ಎಚ್ಚರಿಕೆ ನೀಡುವುದಕ್ಕಾಗಿದೆ ನಿಮ್ಮ ಜೀವನ ಪರ್ಯಂತದ ಸುಖಕ್ಕಾಗಿ ಕೇವಲ ಕ್ಯಾಲ್ಸಿಯಂ ಮಾತ್ರೆಗಳು ಅಥವಾ ಸೋನೋಗ್ರಫಿ ಸಾಕಾಗುವುದಿಲ್ಲ ನೀವು ಅದರ ಕರೆಯನ್ನು ಆಲಿಸಿ ಆ ಕರೆ ಬೇರೆ ಏನೋ ಇದೆ ಮತ್ತೆ ಆ ಕರೆಗಾಗಿ ನಾನು ಈ ದಿನ ಪೂರ್ತಿ ಜವಾಬ್ದಾರಿಯಿಂದ ಹೇಳ್ತೀನಿ ಈ ವಿಡಿಯೋದ ನಂತರ ನೀವು ಆ ಕರೆಯನ್ನು ಅಡ್ರೆಸ್ ಮಾಡಬಹುದು ಮತ್ತೆ ಕೇಳಬಹುದು ಕೇವಲ ಕೇಳಲು ಮಾತ್ರ ಅಲ್ಲ ಅದರ ಮೇಲೆ ಕೆಲಸ ಮಾಡಲು ಸಾಧ್ಯವಾಗ್ತದೆ ನೋಡಿ ನಾನು ಕಳೆದ ಹದಿನೈದು ವರ್ಷಗಳಿಂದ ಐ ಐ ಟಿ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದೆ ಮತ್ತು ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ನನಗೆ ಇಂದೂ ಸಹ ನೆನಪಿದೆ ಕಾಲೇಜ್ನಿಂದ ಪಾಸ್ಔಟ್ ಆದಾಗ ನನ್ನ ಆಸೆ ಆಕಾಂಕ್ಷಿಗಳು ಸಹ ಹಾಗೆ ಇದ್ದವು ಒಬ್ಬ ಕಾಲೇಜ್ ಪಾಸ್ಔಟ್ ವಿದ್ಯಾರ್ಥಿಗಳಿಗೆ ಇರುವಂತೆ ಕೋಟಿಗಟ್ಟಲೆ ಟರ್ನ್ ಓವರ್ ಇರಬೇಕು ಭಾರತದಲ್ಲಿ ಬಹಳಷ್ಟು ಬ್ರಾಂಚಸ್ ಇರಬೇಕು ಈ ರೀತಿ ಎಲ್ಲ ಯುವಕರ ಆಸೆಗಳಂತೆ ನನಗೂ ಇತ್ತು ದೇವರ ಕೆಲವು ಆಶೀರ್ವಾದಗಳು ದೇವರಿಚ್ಛೆ ಮತ್ತು ಅಪ್ಪ ಅಮ್ಮನ ಆಶೀರ್ವಾದದಿಂದ ಈ ಎಲ್ಲ ಆಸೆಗಳು ಈಡೇರಿದವು ನೂರು ಕೋಟಿ ಟರ್ನ್ ಓವರ್ ಮಾಡಿದೆ ಭಾರತದಾದ್ಯಂತ ನನ್ನ ಹೆಸರು ಗಳಿಸಿದೆ ಹದಿನೈದು ಎಕರೆ ಪ್ರದೇಶದಲ್ಲಿ ಹರಡಿರುವ ಗುರುಕುಲಗಳ ಶಾಖೆಗಳ ಸ್ಥಾಪನೆ ಆಯಿತು ಇದು ಯೋಗಿಕ್ ಜಗತ್ತಿನಲ್ಲಿ ಸಾಧ್ಯವಾದಷ್ಟೇ ಒಂದು ತುಂಬು ಕುಟುಂಬ ಸಿಕ್ಕಂತಾಯಿತು ಅಂದರೆ ಇವನು ವಾಟ್ ಯು ಪೀಪಲ್ ಆಸ್ ಜೀವನದಲ್ಲಿ ಒಬ್ಬ ನವಯುವಕನಿಗೆ ಏನು ಆಸೆಗಳಿರ್ತವೆ ಅಂತ ಆ ಎಲ್ಲ ಆಸೆಗಳನ್ನು ಭಗವಂತ ಈಡೇರಿಸ್ದ ಆದರೆ ನಾನು ಯಾವಾಗಲೂ ಭಾವಿಸ್ತೀನಿ ಇದು ನಾಣ್ಯದ ಒಂದು ಮುಖ ಆದರೆ ಈ ಕ್ಷಣಗಳ ಪ್ರಯಾಣದಿಂದ ಮನಸ್ಸಿನಲ್ಲಿ ಕಹಿಯು ಕರಗಿ ಹೋಯಿತು ಆ ಕಹಿ ಏನಂದ್ರೆ ಸಾಹೇಬ್ರೆ ಮಕ್ಕಳಿಗೆ ಕಲಿಸುವ ಸಮಯದಲ್ಲಿ ನೋಡಿದಂತೆ ಈ ಮಕ್ಕಳಲ್ಲಿ ಮೌಲ್ಯಗಳ ಸಂಸ್ಕಾರದ ಕೊರತೆ ಬಹಳವಾಗಿದೆ ಎಂಬುದು ಕಂಡುಬಂತು ನಮ್ಮ ಹೆತ್ತವರನ್ನ ಗೌರವಿಸುವುದಂತೂ ದೂರ ಅವರಿಗೆ ಎದುರು ಉತ್ತರ ಕೊಡುವ ಅವರಲ್ಲಿ ಕೋಪ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಕಾಲದಲ್ಲಿ ನೋಡಿರಲಿಲ್ಲ ಇತ್ತೀಚೆಗೆ ಹಲವಾರು ಮಕ್ಕಳು ಡ್ರಗ್ಸ್ ಗೆ ಬಲಿಯಾಗುತ್ತಿರುವುದನ್ನ ನೀವು ನೋಡ್ತಿದ್ದೀರಿ ಸಿಗರೇಟ್ ಮತ್ತು ಇತರ ವಿಚಾರಗಳನ್ನ ಸಣ್ಣ ವಯಸ್ಸಿನಲ್ಲೇ ಅಭ್ಯಾಸ ಮಾಡಿಬಿಡ್ತಾರೆ ನೀವು ನಿಮ್ಮ ಅಕ್ಕಪಕ್ಕದ ಪ್ರಪಂಚವನ್ನ ಗಮನವಿಟ್ಟು ನೋಡಿದರೆ ನಿಮಗೆ ಈ ಕಹಿಸತ್ಯ ಕಾಣುತ್ತೆ ಏನು ನೀವೆಂದಾದರೂ ಯೋಚಿಸಿದ್ದೀರಾ ಈ ರೀತಿ ಯಾಕೆ ಆಗುತ್ತೆ ಕೆಲವು ಮಕ್ಕಳು ಬಾಲ್ಯದಿಂದಲೇ ಶಾಂತರಾಗಿರ್ತಾರೆ ಉದ್ದಟತನದವರು ಕೆಲವು ಮಕ್ಕಳು ನೀವು ನೋಡಿರುವ ಹಾಗೆ ಸಣ್ಣದಿನಿಂದಲೇ ಡ್ರಗ್ಸ್ ನ ಚಟಕ್ಕೆ ಬಂದು ಕೆಟ್ಟ ಸಹವಾಸಕ್ಕೆ ಬರ್ತಾರೆ ಕೆಟ್ಟ ವ್ಯಸನಕ್ಕೆ ಬಿದ್ದು ಬಿಡ್ತಾರೆ ಆದರೆ ಕೆಲವು ಮಕ್ಕಳಂತೂ ಮನೆಯಿಂದ ದೂರವಿದ್ದರೂ ಸಹ ಡ್ರಗ್ಸ್ ಅನ್ನ ಎಂದಿಗೂ ಮುಟ್ಟಿ ನೋಡಿರೋದಿಲ್ಲ ಕೆಲವು ಮಕ್ಕಳಂತೂ ಸ್ವಲ್ಪ ಕಲಿಸಿದ್ರೂ ಸಹ ಬಹಳ ಬೇಗನೆ ಕಲಿಯುವ ಸಾಮರ್ಥ್ಯ ಹೊಂದಿರ್ತಾರೆ ಆದರೆ ಕೆಲವು ಮಕ್ಕಳಿಗಂತೂ ನೀವು ಎಲ್ಲ ಟ್ಯೂಷನ್ಗಳು ಪುಸ್ತಕಗಳು ಕೋಚಿಂಗ್ಗಳನ್ನು ಕೊಟ್ಟರೂ ಸಹ ಅವರಿಗೆ ವಿಷಯಗಳು ಅರ್ಥವಾಗಲ್ಲ ಈ ಎರಡು ವಿಷಯಗಳಲ್ಲಿ ವ್ಯತ್ಯಾಸ ಯಾಕೆ ನೋಡಿ ಲಾಜಿಕ್ನ ತಕ್ಕಡಿಯಲ್ಲಿ ವಿವರಿಸುವ ಪ್ರಯತ್ನ ಮಾಡ್ತೀನಿ ನಾವು ಮನುಷ್ಯರು ಏನಿದ್ದೀವಿ ಅದು ಬೇಸಿಕಲಿ ಎರಡು ವಿಷಯಗಳ ಸಂಯೋಜನೆ ಆಗಿದೆ ಒಂದು ನೀವು ಪೂರ್ವ ಜನ್ಮದಿಂದ ಏನು ತಂದಿದ್ದೀರಿ ಇದನ್ನ ನಾವು ಥಿಯರಿ ಆಫ್ ಕರ್ಮ ಅಂತ ಹಿಂದೂ ಧರ್ಮದಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ ನಿಮ್ಮ ಮಗು ಹೇಗೆ ಇರುತ್ತೆ ಎಂಬುದು ಶೇಕಡ ಐವತ್ತರಷ್ಟು ಇರುತ್ತೆ ಆದ್ರೆ ನಾನು ಅದನ್ನ ಶೇಕಡವಾರಾಗಿ ಅಳೆಯಕ್ಕೆ ಬಯಸಲ್ಲ ಆದ್ರೆ ಬಹಳಷ್ಟು ಅವಲಂಬಿತರಾಗಿರೋದು ಮಗು ಪೂರ್ವ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮಕ್ಕೆ ಎಷ್ಟು ಹೊತ್ತು ತರ್ತಾನೆ ಅಂತ ಅದೇ ಥಿಯರಿ ಆಫ್ ಕರ್ಮ ನಿಮ್ಮ ಪ್ರಾರಬ್ಧ ನೀವು ಹಿಂದಿನ ಜನ್ಮದಿಂದ ಈ ಜನ್ಮಕ್ಕೆ ಏನು ಹೊತ್ತು ತಂದಿದ್ದೀರಿ ಇದು ಮೊದಲ ವಿಷಯ ಅದರ ಮೇಲೆ ಇದು ಅವಲಂಬಿಸಿರುತ್ತೆ ಎರಡನೇ ಕಾರಣ ಇದರಲ್ಲಿ ಇವತ್ತಿಗೆ ನಾವು ಮನುಷ್ಯರು ಏನಾಗಿದ್ದೇವೆ ಅದರ ಮೇಲೆ ಅವಲಂಬಿತವಾಗಿದೆ ಅದಂದ್ರೆ ನಮ್ಮ ಪಾಲನೆ ನಮ್ಮ ಸಂಸ್ಕಾರ ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ನೀವು ನೋಡಿರಬಹುದು ಕೆಲವು ಮನೆಗಳಲ್ಲಿ ಹುಟ್ಟಿರುವ ಮಕ್ಕಳು ಆ ಮನೆಗಳಲ್ಲಿ ಯಾವಾಗಲೂ ಜಗಳ ಬೈಗುಳ ನಡಿತಾನೇ ಇರತ್ತೆ ಆ ಮನೆಯ ಮಕ್ಕಳು ಸ್ವಾಭಾವಿಕವಾಗಿ ಅದೇ ವಿಷಯವನ್ನ ಕಲಿತಾರೆ ಆ ಮಕ್ಕಳಲ್ಲಿ ಹಿರಿಯರ ಬಗ್ಗೆ ಗೌರವ ಹೇಗೆ ತಾನೇ ಬರುತ್ತೆ ನಿಮ್ಮ ಮಗು ಏನು ಜನಿಸಲಿದೆ ಆ ಮಗುವಿನ ಪೂರ್ವ ಜನ್ಮದ ಕರ್ಮದ ಪ್ರಭಾವದ ಮೇಲೆ ಅದರ ವಿಸ್ಡಮ್ ಮತ್ತು ಸ್ವಭಾವದ ಬಗ್ಗೆ ನಾವೇನು ಮಾಡಲು ಸಾಧ್ಯವಿಲ್ಲ ಆದರೆ ಹೌದು ಈ ಜನ್ಮದಲ್ಲಿ ಏನು ಮಾಡಬಹುದು ಮಗುವಿನ ಮನಸ್ಸಿನ ಮೇಲೆ ಮತ್ತು ಈ ಜೀವನದಲ್ಲಿ ಅವನ ಬುದ್ಧಿವಂತಿಕೆ ಮೇಲೆ ಮಾಡಬಹುದಾದ ಪರಿಣಾಮವನ್ನು ಅಗಾಧವಾಗಿ ಮಾಡಬಹುದು ಈ ಸೈನ್ಸ್ ಏನಿದೆ ಗರ್ಭದ ನಂತರ ಮಗುವಿನ ಈ ಎಲ್ಲ ಗುಣಗಳನ್ನು ರೂಪಿಸುವುದು ಪ್ರೋಗ್ರಾಮಿಂಗ್ ಮಾಡುವುದು ನಿಮಗೆ ಯಾವ ರೀತಿಯ ಮಗು ಬೇಕು ಅಂದಿನಿಂದ ಆ ಮಗುವಿನ ಎಲ್ಲ ಗುಣಗಳನ್ನ ಪ್ರೋಗ್ರಾಮ್ ಮಾಡುವುದು ಗರ್ಭದಲ್ಲೇ ಈ ಸೈನ್ಸ್ ಗರ್ಭ ಸಂಸ್ಕಾರ ಅಂತ ಕರೆಯಲಾಗತ್ತೆ ಇದು ನಾನು ಹುಡುಕಿ ಜನರೇಟ್ ಮಾಡಿದ ಹೊಸ ಸೈನ್ಸ್ ಅಲ್ಲ ಇದು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರ ಋಷಿ ಪದ್ಧತಿಯ ಪ್ರಾಚೀನ ಪರಂಪರೆಯ ಮುಕುಟಮಣಿಯಂತಹ ವಿಜ್ಞಾನ ಮತ್ತೆ ಈ ವಿಜ್ಞಾನದ ಉದಾಹರಣೆಯಲ್ಲಿ ನಮಗೆ ಪಾಸ್ಟ್ ಸಹ ಅನೇಕ ನಮ್ಮ ಅನನ್ಯ ಶಾಸ್ತ್ರಗಳಲ್ಲಿ ಸಿಕ್ತವೆ ಯಾರಾದರೂ ಅಭಿಮನ್ಯುವಿನ ಉದಾಹರಣೆಯನ್ನು ಮರೆಯಲು ಸಾಧ್ಯವೇ ಯಾವ ಚಕ್ರವ್ಯೂಹವನ್ನ ಮಹಾಭಾರತದಲ್ಲಿ ಅತಿರತ ಮಹಾರಥರು ಭೇದಿಸಲು ಸಾಧ್ಯವಾಗದಿದ್ದಾಗ ಅಂತ ಚಕ್ರವ್ಯೂಹವನ್ನು ಅಭಿಮನ್ಯುವಿನಂತ ಅಜ್ಞಾತ ಯೋಧ ಭೇದಿಸಿದ ಕಾರಣ ಅವನು ಅದನ್ನು ಕಲ್ತಿದ್ದು ತಾಯಿಯ ಗರ್ಭದಲ್ಲಿದ್ದಾಗ ಈಗ ನ್ಯಾಚುರಲಿ ನಿಮ್ಮ ಪ್ರಶ್ನೆ ಏನು ಅಂದರೆ ಈ ಗರ್ಭ ಸಂಸ್ಕಾರ ವಿಜ್ಞಾನವನ್ನು ಇಂಪ್ಲಿಮೆಂಟ್ ಮಾಡೋದಾದರೆ ಹೇಗೆ ಮಾಡೋದು ನಿಮ್ಮ ಮಗುವಿನ ಪ್ರೋಗ್ರಾಮ್ ಮಾಡುವುದು ಕಠಿಣವಾದ ಪ್ರಕ್ರಿಯೆ ಅಂತ ನೀವು ಭಾವಿಸಿದ್ರೆ ನನ್ನ ಉತ್ತರ ಖಂಡಿತ ಅಲ್ಲ ಇದು ಎಷ್ಟೊಂದು ಸರಳವಾದ ಪ್ರಕ್ರಿಯೆ ಅಂದ್ರೆ ಇದರಲ್ಲಿ ಕೇವಲ ಒಂದು ವಿಷಯದ ಬಗ್ಗೆ ಗಮನ ಹರಿಸಬೇಕು ಅದೇನೆಂದ್ರೆ ಜನರಲಿ ನಾನು ನೋಡಿದ ಹಾಗೆ ಈ ಈ ಗರ್ಭ ಸಂಸ್ಕಾರ ವಿಜ್ಞಾನವನ್ನ ಈಗ ಎಲ್ಲಾ ಓಣಿ ಮೊಹಲ್ಲಾಗಳಲ್ಲಿ ಜನರು ಮಾಡತೊಡಗಿದ್ದಾರೆ ಇದು ಎಷ್ಟು ಡೈಲ್ಯೂಷನ್ ಆಗಿದೆ ಅಂತಂದ್ರೆ ಈ ಜನರಿಗೆ ವೇದ ವಿಜ್ಞಾನದ ಬಗ್ಗೆ ಏನು ಗೊತ್ತಿಲ್ಲ ಯಾಕೆಂದ್ರೆ ವೇದ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಆಂಪ್ಲಿಟ್ಯೂಡ್ ಮೇಲೆ ಆಧಾರಿತವಾಗಿದೆ ಯಾರಿಗೆ ರಾಹು ಕುರಿತಾದ ಜ್ಞಾನ ಇಲ್ಲವೋ ಮನಸ್ಸಿನ ಮೇಲೆ ಬೀರುವ ಪ್ರಭಾವದ ಕುರಿತು ತಿಳಿಯದವರು ಕೂಡ ಯಾರೂ ಸ್ಟ್ಯಾಂಡರ್ಡೈಸ್ ಮುಖಾಂತರ ಆ ವಸ್ತುಗಳನ್ನ ಮಾಡಿಲ್ಲ ಅಂತಂದ್ರೆ ಅದೆಲ್ಲ ಕಷ್ಟವಾಗುತ್ತೆ ಅದು ಬಿಟ್ಟರೆ ಗರ್ಭ ಸಂಸ್ಕಾರ ವಿಜ್ಞಾನ ಎಷ್ಟೊಂದು ಸರಳ ಅಂದರೆ ತೊಂಬತ್ತು ಪರ್ಸೆಂಟ್ ಕೇಸಸ್ ಅಲ್ಲಿ ಕೇವಲ ಇದರಲ್ಲಿ ನೀವು ಕೇಳಬೇಕಾಗತ್ತೆ ಅದಕ್ಕಾಗಿ ಇದೊಂದು ತುಂಬಾ ಸರಳ ಪ್ರೊಸೆಸ್ ಇದೆ ನೀವು ರೆಸಿಪಿಯೆಂಟ್ ಎಂಡಲ್ಲಿದ್ದೀರಿ ನೀವು ಮಾಡುವುದರ ಬದಲಾಗಿ ನೀವು ಕೇವಲ ಕೇಳಬೇಕಿದೆ ಅದೇನು ಎಂಬುದನ್ನು ನಾನು ಮುಂದೆ ತಿಳಿಸ್ತೀನಿ ನಾನು ಈ ಸೈನ್ಸ್ಗಾಗಿ ಭಾರತದಾದ್ಯಂತ ಪ್ರವಾಸದಲ್ಲಿದ್ದಾಗ ಐ ವಾಸ್ ಮೂವಿಂಗ್ ಅಕ್ರಾಸ್ ದ ನೇಷನ್ ನನ್ನ ಭೇಟಿ ಹಲವಾರು ವರ್ಷಗಳ ಅನುಭವ ಹೊಂದಿರುವ ಎಕ್ಸ್ಪರ್ಟ್ ಗೈನಾಕಾಲಜಿಸ್ಟ್ ಜೊತೆ ಆಯಿತು ಅವರು ಸ್ವತಃ ಈ ಗರ್ಭಸಂಸ್ಕಾರ ವಿಜ್ಞಾನದ ಪ್ರಸಾರದಲ್ಲಿ ತೊಡಗಿದ್ರು ಮತ್ತು ಈ ವಿಜ್ಞಾನವನ್ನು ಇನ್ನಷ್ಟು ಅಧಿಕ ಜನರಿಗೆ ತಲುಪಿಸಬೇಕು ಆದರೆ ಹೇಗೆ ತಲುಪಿಸುವುದು ಎಂಬ ಪ್ರಶ್ನೆ ಇತ್ತು ಹ್ಮ್ ಜ್ಞಾನ ವೃದ್ಧ ವಯೋವೃದ್ಧ ತಪೋ ವೃದ್ಧ ಇಂತಹ ವೇದತ್ರಿಯನ್ನ ಅರಿಯುವ ಸೌಭಾಗ್ಯ ನನಗೆ ಸಿಕ್ಕಿತು ಕಳೆದ ಅನೇಕ ವರ್ಷಗಳಲ್ಲಿ ಅವರು ಗರ್ಭಧಾರಣೆಗಾಗಿ ಆ ವೇದಗಳನ್ನ ಹೇಗೆ ಬಳಸಿದ್ದಾರೆ ಅಂತ ಕೇಳಿದಾಗ ನನಗೆ ನಿಜಕ್ಕೂ ಆಶ್ಚರ್ಯವಾಯ್ತು ಈ ರಾಗಗಳ ಅಭ್ಯಾಸದಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಅನೇಕ ಜನರನ್ನ ಭೇಟಿ ಮಾಡಿದೆ ಹಾಗಿದ್ದಾಗ ಈ ಎಲ್ಲರನ್ನ ಭೇಟಿಯಾದಾಗ ಮತ್ತೆ ಇದೇ ಹಾದಿಯಲ್ಲಿ ಇದ್ದಾಗ ನನಗೆ ಆಶ್ಚರ್ಯವಾಯ್ತು ಈ ತಂಡದಲ್ಲಿ ಹಿರಿಯ ವಿಜ್ಞಾನಿಯಿಂದ ಇಸ್ರೋದ ಉಪನಿರ್ದೇಶಕರವರಿಗೆ ಈ ಟೀಮ್ ಜನರನ್ನು ತರಲು ಪ್ರಯತ್ನಿಸಿದ ನನಗೆ ಅನ್ನಿಸ್ತು ಈ ರೀತಿ ಏನಾದರೂ ಆಗಬೇಕು ಏನು ಈಗ ನಾವು ವಿವಿಧ ಕ್ಷೇತ್ರಗಳಿಂದ ಗರ್ಭಧಾರಣ ವಿಜ್ಞಾನಕ್ಕಾಗಿ ಕೆಲಸ ಮಾಡ್ತಿದ್ದೆವು ಅದು ಒಂದೇ ವೇದಿಕೆಯಿಂದ ಆದರೆ ಒಳ್ಳೇದು ಅಂತ ಒಮ್ಮೆ ಈ ಎಕ್ಸ್ಪರ್ಟ್ ಅನ್ನ ಒಂದು ವೇದಿಕೆಗೆ ತಂದ ನಂತರ ನಾವೇನು ಕೆಲಸ ಮಾಡಿದ್ವೋ ಈ ಗರ್ಭ ಸಂಸ್ಕಾರಕ್ಕೆ ಒಂದು ಸ್ಟ್ರಕ್ಚರ್ಡ್ ರೂಪ ಕೊಡುವುದಕ್ಕಾಗಿ ಈ ತಂಡ ಏನು ಕೆಲಸ ಮಾಡಿದೆಯಲ್ಲ ನಿಜಕ್ಕೂ ಅದು ಒಂದು ತಪಸ್ಸಿಗಿಂತ ಕಡಿಮೆ ಏನಲ್ಲ ಇದನ್ನೆಲ್ಲ ಗಮನಿಸಿ ಮನಸ್ಸಿಗೆ ಹೊಳೆಯಿತು ಅಂದ್ರೆ ಈ ಸಮಗ್ರ ಭಾರತೀಯ ಪ್ರಾಚೀನ ಗರ್ಭ ಸಂಸ್ಕಾರ ವಿಜ್ಞಾನವನ್ನ ಒಂದು ಡೀಟೇಲ್ ಸ್ವರೂಪ ಒದಗಿಸಬೇಕಾದ ಕಾರಣ ಸ್ಪಷ್ಟವಾಗಿತ್ತು ವಿಷಯ ಸ್ಪಷ್ಟವಾಗಿತ್ತು ನಮ್ಮ ಬಯಕೆ ಏನಪ್ಪಾ ಅಂದ್ರೆ ಈ ಮಹಾನ್ ಭಾರತೀಯ ವಿಜ್ಞಾನ ಇದು ಪ್ರತಿಯೊಬ್ಬರಿಗೂ ಮನೆ ಮನೆಗೂ ತಲುಪಬೇಕಿತ್ತು ದೇಶಕ್ಕೆ ಮಾತ್ರವಲ್ಲ ವಿದೇಶಕ್ಕೂ ಇದರ ಸುಗಂಧ ಹರಡಬೇಕು ಇದನ್ನೇ ಗಮನದಲ್ಲಿಟ್ಟುಕೊಂಡಾಗ ಕೊನೆಗೂ ಆ ದಿನ ಬಂತು ನಾವು ಇದನ್ನು ಒಂದು ಮೊಬೈಲ್ ಆಪ್ ನ ಸ್ವರೂಪದಲ್ಲಿ ಪ್ರಾರಂಭಿಸಿದೆವು ಹೆಸರನ್ನ ಮತ್ತೆ ಇಡಲಾಯಿತು ಕೃಷ್ಣ ಕಮ್ಮಿಂಗ್ ಅಂತ ಗರ್ಭಧಾರಣೆ ಸಮಯದಲ್ಲಿ ಈ ಆಪ್ ನಲ್ಲಿ ಮನ ಮನಸ್ಸು ಮಾತ್ರವಲ್ಲ ಬುದ್ಧಿ ಸಂಸ್ಕಾರದ ಮೇಲೆ ಪ್ರಭಾವ ಬೀರುವ ಮಹಾನ್ ಋಷಿ ರುಷ್ಟಂ ವೇದ ಮಂತ್ರಗಳನ್ನು ಕೇಳಬಹುದು ಆದರೆ ಪಾರ್ಕ್ ನಲ್ಲಿ ವಾಕ್ ಮಾಡುವಾಗ ಈ ಶಾಸ್ತ್ರೀಯ ರಾಗಗಳು ನಿಮ್ಮ ಮನಸ್ಸನ್ನ ಶಾಂತಗೊಳಿಸುತ್ತವೆಯೋ ಅದನ್ನು ನೀವು ಮನೆ ಕೆಲಸ ಮಾಡುವಾಗಲೂ ಕೇಳಬಹುದು ಮತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಈ ಒಂಬತ್ತು ತಿಂಗಳುಗಳಲ್ಲಿ ಗರ್ಭಧಾರಣೆಯ ಸಮಯದಲ್ಲಿ ಮನೆಯಲ್ಲಿ ಕೆಲವೊಮ್ಮೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಮನೆಯಲ್ಲಿ ನಾಲ್ಕಾರು ಜನ ಇದ್ದಾರೆ ಅಂದ ಮೇಲೆ ಸಾಮಾನ್ಯವಾಗಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ ಕೆಲವೊಮ್ಮೆ ಮನದಲ್ಲಿ ಕ್ಲೇಶ ಅಥವಾ ಮನಸ್ಸಿಗೆ ಅಶಾಂತಿ ಬರುವುದು ಸ್ವಾಭಾವಿಕ ಬಹುಶಃ ನಿಮಗೂ ಕೆಲವೊಮ್ಮೆ ಈ ರೀತಿ ಅನ್ನಿಸಿರಬಹುದು ಅಂತಹ ಸಮಯದಲ್ಲಿ ನಿಮಗೆ ಸಮಾಧಾನ ಹೇಳುವ ಮೆಂಟರ್ಸ್ ನ ಅಗತ್ಯ ಇರುತ್ತದೆ ಪ್ರಪ್ರಥಮವಾಗಿ ಅವರು ಈ ಒಂಬತ್ತು ತಿಂಗಳು ನಿಮ್ಮ ಬದುಕು ನಿಮಗಾಗಿ ಮಾತ್ರ ಅಲ್ಲ ನಿಮ್ಮ ಗರ್ಭದಲ್ಲಿರುವ ಶಿಶುವಿನ ಜೀವನಕ್ಕೂ ಮುಖ್ಯವಾಗಿರುತ್ತೆ ಅನ್ನೋದನ್ನು ತಿಳಿಸ್ತಿರಬೇಕು ಯಾಕೆಂದರೆ ನಾನು ನಿಮಗೆ ಹೇಳಿದಂತೆ ನಿಮಗೆ ಕೇಳಿಸ್ತಿದೆ ಅರ್ಥವಾಗ್ತಿದೆ ಅದರಲ್ಲಿ ಸೊ ಯು ರಿಕ್ವೈರ್ಮೆಂಟ್ ಹಾಗಾಗಿ ಈ ಮೊಬೈಲ್ ಆ್ಯಪ್ನಲ್ಲಿ ಇಂತಹ ಸೆಷನ್ಗಳನ್ನು ಆ್ಯಡ್ ಮಾಡಲಾಗಿದೆ ಅಕಸ್ಮಾತ್ ಆ ರೀತಿ ಯಾವುದಾದ್ರೂ ಅನ್ವಾಂಟೆಡ್ ಸಿಚುವೇಶನ್ ಬಂದಾಗ ಆ ಸಮಯದಲ್ಲಿ ಲೈಫ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಹ ವಿಷಯಗಳನ್ನ ಹೇಗೆ ಸ್ವಲ್ಪ ಶಾಂತರಾಗಿದ್ದುಕೊಂಡು ಹೊರಗೆ ಬರಬೇಕು ನಿಮ್ಮ ಮಗುವಿನ ಮೇಲೆ ಅದರ ದುಷ್ಪ್ರಭಾವ ಬೀರದಂತೆ ನೋಡ್ಕೊಳ್ಳೋದು ಹೇಗೆ ಹೀಗೆ ಈ ಗರ್ಭ ಸಂಸ್ಕಾರ ಆ್ಯಪ್ ಈ ಎಲ್ಲ ವಿಷಯಗಳನ್ನ ಒಳಗೊಂಡು ಬಂದಿದೆ ಈ ಮೊಬೈಲ್ ಆ್ಯಪ್ನ ಸಹಾಯದಿಂದ ನಾವು ಭಾರತದಲ್ಲಿ ಮಾತ್ರವಲ್ಲ ವಿದೇಶದಲ್ಲೂ ಸಹ ಹಲವಾರು ಮಹಿಳೆಯರ ಪ್ರೆಗ್ನೆನ್ಸಿಯನ್ನ ಒಂದು ಹ್ಯಾಪಿ ಸ್ಪಿರಿಚುಯಲ್ ಜರ್ನಿಯಂತೆ ಬದಲಾಯಿಸಲು ಯಶಸ್ವಿಯಾಗಿದ್ದೇವೆ ಮತ್ತು ನಮಗೆ ಇದನ್ನೆಲ್ಲ ಕೇಳಿದಾಗ ವೆನ್ ವಿ ಗೆಟ್ ದ ಫೀಡ್ಬ್ಯಾಕ್ ಬಹಳ ಸಂತೋಷ ಆಗ್ತದೆ ಹತ್ತು ತಿಂಗಳಲ್ಲೇ ಒಂಬತ್ತು ತಿಂಗಳಲ್ಲೇ ಯಾರ್ದಾದ್ರು ಮಕ್ಕಳು ನಡೆದಾಡೋಕೆ ಶುರು ಮಾಡ್ತಾರೆ ಅಥವಾ ಕೆಲವರ ಮಕ್ಕಳ ಗ್ರಾಸ್ಪಿಂಗ್ ಶಕ್ತಿ ತುಂಬಾ ಚುರುಕಾಗಿದೆ ಅಥವಾ ಸುಂದರ ಮತ್ತು ಸ್ವಸ್ಥ ಮಕ್ಕಳಾಗಿದ್ದಾರೆ ಅಥವಾ ಅವರು ಹೇಳ್ತಾರೆ ತಮ್ಮ ಮಕ್ಕಳು ಜನ್ಮದಿಂದಲೇ ಅಂದ್ರೆ ಬಾಡಿ ಕ್ಲಾಕ್ ಸೆಟ್ ಮಾಡ್ಕೊಂಡೇ ಬಂದಿದೆ ರಾತ್ರಿಯೆಲ್ಲ ನಿದ್ದೆ ಮಾಡೋದ್ರಿಂದ ತಾಯಿಗೂ ವಿಶ್ರಾಂತಿ ಮತ್ತು ಮಗು ಆಗ್ಲೆಲ್ಲ ಅಲರ್ಟ್ ಆಗಿದ್ದು ಆಟ ಆಡ್ತಾ ಇರತ್ತೆ ಮತ್ತೆ ಕೆಲವೊಮ್ಮೆ ಕೇಳ್ತೀವಿ ಮಗು ಹಸಿವಾದಾಗ ಮಾತ್ರ ಅಥವಾ ಹೊಟ್ಟೆ ನೋವಾದಾಗ ಮಾತ್ರ ಅಳುತ್ತೆ ಇಲ್ಲಾಂದ್ರೆ ಅಳೋದೇ ಇಲ್ಲ ಇಲ್ದಿದ್ರೆ ಅದು ಅಳೋದೇ ಇಲ್ಲ ಈ ರೀತಿಯಾಗಿ ಕೆಲವೊಮ್ಮೆ ದೊಡ್ಡ ಈ ರೀತಿಯಾಗಿ ಮೇಲ್ ಸಿಕ್ಕಿದಾಗ ಮನಸ್ಸಿಗೆ ಬಹಳ ಆನಂದವಾಗುತ್ತೆ ನಾವು ಕೇವಲ ಈ ಪೀಳಿಗೆ ಮಾತ್ರ ಅಲ್ಲ ಮುಂಬರುವ ಪೀಳಿಗೆಯನ್ನು ಬದಲಾಯಿಸುವಲ್ಲಿ ನಾವು ಸಫಲತೆ ಪಡೆದವು ನಾವು ಎಂದು ಈ ಆಪ್ ನ ಲಾಂಚ್ ಮಾಡಿದವು ಮತ್ತು ಇದರ ಪ್ರಚಾರವಾಯಿತು ಆಗ ಇದಕ್ಕೆ ಸಫಲತೆ ಸಿಕ್ತು ಹಾಗಾಗಿ ನನಗೆ ಅನೇಕ ಪುರಸ್ಕಾರಗಳು ಬಂದವು ಮತ್ತು ಅನೇಕ ಗಣ್ಯ ಮಾನ್ಯರನ್ನ ಭೇಟಿಯಾಗುವ ಅವಕಾಶ ಸಿಕ್ಕಿತು ಮತ್ತೆ ಆ ಸಂದರ್ಭದಲ್ಲಿ ಅವರೇನು ನನ್ನ ಅಪ್ರಿಸಿಯೇಷನ್ ಮಾಡಿದ್ರು ಅದು ನಮ್ಮ ತಂಡಕ್ಕೆ ನೀಡಿದ್ದು ಅದಕ್ಕಾಗಿ ನನ್ನ ತಂಡದ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಐ ಎಕ್ಸ್ಟೆಂಡ್ ಮೈ ಹರ್ಟಿಯೆಸ್ಟ್ ಗ್ರಾಟಿಟ್ಯೂಡ್ ಟು ಆಲ್ ದ ಪೀಪಲ್ ಹೂ ಅಪ್ರಿಷಿಯೇಟೆಡ್ ಇಟ್ ಮತ್ತೆ ಕೊನೆಯಲ್ಲಿ ನಾನು ನಿಮಗೆ ಹೇಳೋದಿಷ್ಟೇ ಇದನ್ನು ನಾನು ಯಾವಾಗಲೂ ಹೇಳ್ತಿರ್ತೀನಿ ಮತ್ತು ಯಾವಾಗಲೂ ನನ್ನ ಸೆಮಿನಾರ್ನಲ್ಲಿ ಸಹ ಹೇಳ್ತಿರ್ತೀನಿ ನೋಡಿ ಗರ್ಭವತಿ ಆಗೋದು ಸಾಮಾನ್ಯ ಆದರೆ ತಾಯಿ ಆಗೋದು ಇದು ಬಹಳ ಕಠಿಣ ತಾಯಿ ಆಗೋದಂದರೆ ಅದೊಂದು ಕರ್ತವ್ಯ ಅದೊಂದು ಧರ್ಮ ನಿಮಗೆ ಹುಟ್ಟಲಿರುವ ಮಗು ನಿಮ್ಮ ಶಕ್ತಿ ನಿಮ್ಮ ಸ್ವಾಭಿಮಾನ ಮತ್ತು ನಿಮ್ಮ ಸಂತೋಷದ ಕೇಂದ್ರ ಅದು ನಿಮ್ಮಿಂದ ಈ ಒಂಬತ್ತು ತಿಂಗಳಲ್ಲಿ ಕೇವಲ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಐರನ್ ಮತ್ತು ಈ ಸೋನೋಗ್ರಫಿ ಮಾತ್ರ ಬಯಸಲ್ಲ ಅದರ ಕರೆ ಕೇಳಿ ಅದು ಇದಕ್ಕಿಂತ ಹೆಚ್ಚಿನ ದೇನನ್ನು ಬಯಸುತ್ತೆ ಅದರ ಕೂಗನ್ನ ಕೇಳಿದರೆ ನಿಮಗೆ ತಿಳಿಯುತ್ತೆ ಅದು ನಿಮ್ಮಿಂದ ಸಹಾಯ ಕೇಳ್ತಿದೆ ಅದರ ಬಲ ಬುದ್ಧಿ ಸಂಸ್ಕಾರ ಎಲ್ಲದಕ್ಕೂ ಅದಕ್ಕಾಗಿ ನೀವು ಏನು ಪ್ರಯತ್ನಿಸ್ತಿದ್ದೀರಿ ಅದು ಬಯಸುತ್ತೆ ನೀವು ಈ ಒಂಬತ್ತು ತಿಂಗಳಲ್ಲಿ ಅದಕ್ಕಾಗಿ ಪ್ರಯತ್ನ ಮಾಡಿ ನಿಮ್ಮ ಮಗು ನಿಮಗಾಗಿ ದೊಡ್ಡ ಅಸೆಟ್ ನಿಮ್ಮ ಬಂಡವಾಳ ನಾಳೆ ಜೀವನದಲ್ಲಿ ಯಾರೂ ಕೂಡ ನಿಮ್ಮ ಜೊತೆ ಕೊಡ್ಲಿ ಕೊಡ್ದಿರ್ಲಿ ಮಗು ಕೊಡುತ್ತೆ ನೋಡಿ ಭಾರತೀಯ ಪರಂಪರೆಯಲ್ಲಿ ನಾವು ಹೇಳ್ತೇವೆ ಶ್ರದ್ಧಾ ವಾನಂ ಲಭತೆ ಜ್ಞಾನಂ ನಾವು ಶ್ರದ್ಧೆ ಇಟ್ಟರೆ ಮಾತ್ರ ನಮಗೇನಾದರೂ ಪ್ರಾಪ್ತಿಯಾಗುತ್ತೆ ಮತ್ತು ನನ್ನಂತಹ ಒಬ್ಬ ವ್ಯಕ್ತಿ ಜೀವನ ಇಡೀ ಐ ಐ ಟಿ ಎನ್ಸ್ ನಡುವೆ ಇದ್ದು ಐ ಐ ಟಿ ಮಕ್ಕಳಿಗೆ ಓದಿಸಿ ಅದಕ್ಕಿಂತಲೂ ಹೆಚ್ಚಾಗಿ ವಿಜ್ಞಾನ ನಾನು ಇದರ ಕುರಿತು ಅದ್ಭುತವಾದ ರಿಸರ್ಚ್ ಮಾಡಿದ್ದೇನೆ ಮತ್ತು ನಾನು ಈ ಗರ್ಭ ಸಂಸ್ಕಾರದ ಕುರಿತು ಒಂದು ವಿಷಯವನ್ನು ಗ್ಯಾರಂಟಿಯಾಗಿ ಹೇಳ್ತೀನಿ ಈ ವಿದ್ಯೆಯನ್ನು ಪಾಲಿಸಿ ಈ ಒಂಬತ್ತು ತಿಂಗಳಲ್ಲಿ ಇದನ್ನು ಪಾಲಿಸಿದ್ದೆ ಆದರೆ ನನಗೆ ಯಾವುದೇ ಸಂದೇಹವಿಲ್ಲ ನಿಮ್ಮ ಮಗು ಸುಂದರ ಆರೋಗ್ಯವಂತ ಸುರಕ್ಷಿತ ಸಂಸ್ಕಾರಯುಕ್ತ ಆಗಿರುವ ಚಾನ್ಸಸ್ ಬಹಳನೇ ಅಧಿಕವಾಗಿರುತ್ತೆ ಮತ್ತೆ ಜೀವನದ ಸಂಧ್ಯಾ ಕಾಲದಲ್ಲಿ ನೀವು ಬಂದಾಗ ನಿಮ್ಮ ಜೀವನದ ಮುಪ್ಪಿನ ಸಮಯಕ್ಕೆ ಬರ್ತೀರಿ ಮತ್ತೆ ಕಾಲ ಏಕೆ ಸಾಹೇಬ್ರೆ ಅದು ನಿಧಾನವಾಗಿ ಬೆಳೆಯುತ್ತಿರುತ್ತೆ ಮತ್ತೆ ಮಗುವಿನ ಸದ್ಗುಣಗಳ ಬಗ್ಗೆ ಎಲ್ಲಾ ಕಡೆ ಚರ್ಚೆ ಆದಾಗ ಆ ಕುರಿತ ಪ್ರಶಂಸೆ ನಿಮಗೆ ಬಂದಾಗ ನನಗ್ ಗೊತ್ತಿದೆ ಎಲ್ಲರಿಗಿಂತ ಹೆಚ್ಚಿನ ಖುಷಿ ನಿಮ್ಮ ಮುಖದಲ್ಲಿ ಇರುತ್ತೆ ಅಮ್ಮನ ಮುಖದಲ್ಲಿ ಅಪ್ಪನ ಮುಖದಲ್ಲಿ ಇರುತ್ತೆ ಆ ಖುಷಿಯನ್ನ ಕಾಣಬೇಕಾದರೆ ಪ್ರಯತ್ನ ಪಡಬೇಕಾಗತ್ತೆ ಹಾಗಾದ್ರೆ ನಿರ್ಧಾರ ಎರಡು ವಿಷಯಗಳಲ್ಲಿ ಮಾಡ್ಕೊಳ್ಬೇಕಾಗತ್ತೆ ನೀವು ಈ ಒಂಬತ್ತು ತಿಂಗಳು ಹೇಗೆ ಜೀವಿಸಬಯಸ್ತಿರೋ ಹಾಗೆ ಜೀವಿಸುತ್ತಾ ನಿಮಗೆ ಜನಿಸಲಿರುವ ಮಗುವನ್ನ ನಿಯತಿಗೊಳಪಡಿಸಿ ಏನಾಗುತ್ತ ನೋಡಿ ಇಲ್ದಿದ್ರೆ ಒಬ್ಬ ಶ್ರೇಷ್ಠ ತಾಯಿಯ ಕರ್ತವ್ಯ ನಿಭಾಯಿಸಿ ನೀವು ಅದರ ಸೌಂದರ್ಯ ಆರೋಗ್ಯ ಸಂಸ್ಕಾರದ ವಿಷಯದಲ್ಲಿ ಎಷ್ಟು ಪ್ರಯತ್ನ ಮಾಡಲು ಸಾಧ್ಯವೋ ಅಷ್ಟು ಪ್ರಯತ್ನಿಸಿ ಈ ಪೂರ್ತಿ ಪ್ರಕ್ರಿಯೆಯಲ್ಲಿ ನಾವು ನಿಮಗೆ ಎಷ್ಟು ಸಹಾಯ ಮಾಡಬಹುದು ಅದನ್ನು ನಾವು ಕೃಷ್ಣ ಕಮ್ಮಿಂಗ್ ಆ್ಯಪ್ನಲ್ಲಿ ಮಾಡಿದ್ದೇವೆ ಮತ್ತೆ ಕೊನೆಯಲ್ಲಿ ಗರ್ಭಾವಸ್ಥೆಯ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅಧಿಕ ಆರೋಗ್ಯ ಉನ್ನತಿ ಮತ್ತು ಮಂಗಳಕರವಾಗಲಿ ಒಂದು ಅತ್ಯಂತ ಸುಂದರ ಆರೋಗ್ಯಕರ ಮತ್ತು ಸುಸಂಸ್ಕಾರಿತ ಶಿಶು ನಿಮ್ಮ ಗರ್ಭದಿಂದ ಜನಿಸಬೇಕು ಅದು ಜೀವನ ಪರ್ಯಂತ ನಿಮ್ಮ ಆನಂದಕ್ಕೆ ಕಾರಣಕರ್ತವಾಗಬೇಕು ಆ ಪರಮಪಿತ ಪರಮೇಶ್ವರನಲ್ಲಿ ನನ್ನದು ಇದೇ ಪ್ರಾರ್ಥನೆ ಮಾಡಿಸುವವನು ನೀನೇ ಕೇವಲ ನಾನು ನಿಮಿತ್ತ ನೀನೇ ಚೈತನ್ಯ ಮೂರ್ತಿ ನೀನೇ ಚೇತನ ನೀನೇ ಕರ್ತೃ ನಾನು ಕೇವಲ ನೆಪ ಮಾತ್ರ ಎಲ್ಲವೂ ನಿನ್ನದೇ ದೇವ ಎಲ್ಲವೂ ನಿನಗರ್ಪಣೆ ಇದಂ ಕೃಷ್ಣಾಯ ಇದಂ ನಮಾಮಿ